ಸ್ನೇಹಿತರೆ, ಇವತ್ತು ಅನೇಕ ಜನ ನಾವು ಏನು ಮಾಡ್ತೀವಿ ಅಂತಂದರೆ ಈ ಎಂಟಾಸಿಡ್ಗಳನ್ನು ಒಂದಲ್ಲ ಒಂದು ಕಾರಣಕ್ಕೆ ತೆಗೆದುಕೊಳ್ತೀವಿ. ಎಂಟಾಸಿಡ್ಗಳು ಅಂತಂದರೆ ಹೊಟ್ಟೆ ಉರಿ ಆದಾಗ ಅಥವಾ ಎದೆಯಲ್ಲಿ ಒಂಥರ ಸುಡ್ತಾ ಇದ್ದಂಗೆ ಆದಾಗ ಆ ರೀತಿ ತೆಗೆದುಕೊಳ್ಳುವಂತಹ ಒಂದಿಷ್ಟು ಔಷಧಿಗಳು. ಇವು ಔಷಧಿ ಅಂಗಡಿಗಳಲ್ಲೇ ಹೋಗಿ ನಾವು ಸೇವಿಸ್ತೀವಿ. ಅದಕ್ಕಾಗಿ ಬಹಳ ಸುಲಭವಾಗಿ ಎಲ್ಲರಿಗೆ ಅರ್ಥ ಆಗೋದು ಎಂಟಾಸಿಡ್ಗಳು ಅಂತಂದರೆ ಅಥವಾ ಜಠರಾಮ್ಲ ಶಮಲಕಗಳು ಅಂತ ಸಹಿತ ಹೇಳ್ಬೋದು. ಏನಿವು ಎಂಟಾಸಿಡ್ಗಳು ಅಂತಂದರೆ, ಕಾರಣವೇನೇ ಇರ್ಬೋದು, ಹೊಟ್ಟೆ ಉರಿಯಾದ ಕೂಡಲೇ ಅನೇಕ ಜನ ಸೇವಿಸುವುದು ಈ ಡೈಜಿನ್ ಜೆಲುಸೆಲ್ ಎಂಬ ಒಂದಿಷ್ಟು ಬ್ರ್ಯಾಂಡ್ಗಳ ಈ ದ್ರವಗಳನ್ನು, ಮತ್ತು ಕೆಲವೊಮ್ಮೆ ಇವುಗಳ ಒಂದು ಮಾತ್ರೆಗಳು ಬರ್ತವೆ ಅವುಗಳನ್ನು. ಅಷ್ಟೇ ಅಲ್ಲದೆ ಈಗ ಕೆಲವೊಮ್ಮೆ ಇವನ್ನ ಮುಂದೆ ನಾನು ಊಟ ಮಾಡಿದ ಮೇಲೆ ನನಗೆ ಎಸಿಡಿಟಿ ಆಗ್ಬೋದು ಅಂತೇಳಿ ಒಂದು ಕಲ್ಪನೆಯಿಂದ ಇವುಗಳನ್ನು ಜೇಬಿನಲ್ಲಿ ಅನೇಕ ಜನ ಇಟ್ಕೊಳ್ತಾರೆ. ಇದನ್ನು ಸೇವಿಸಿದ ಕೂಡಲೇ ಹೊಟ್ಟೆ ಉರಿ ಮತ್ತು ಎಸಿಡಿಟಿ ಏನಿದೆ ಕೂಡಲೇ ಕಡಿಮೆ ಆಗಿಬಿಡುತ್ತೆ. ಹುಳಿ ತೇಗು ಇತ್ಯಾದಿಗಳು ಹೇಲೆ ಹೆಸರಿಲ್ದಾಗೆ ಮಯಾಗಿಬಿಡ್ತವೆ. ಕಾರಣ, ಇವುಗಳನ್ನು ಅನೇಕ ಜನ ಔಷಧಿ ಅಂಗಡಿಯಲ್ಲಿ ಹೋಗಿ ತೆಗೆದುಕೊಂಡು ಅದನ್ನು ಉಪಯೋಗಿಸ್ತಾರೆ. ಹಾಗಿದ್ದರೆ ಇವುಗಳ ಸಾಧಕ ಬಾಧಕಗಳೇನು ಮತ್ತು ಇವುಗಳನ್ನು ಎಷ್ಟು ಪ್ರಮಾಣದಲ್ಲಿ ಸೇವಿಸಬಹುದು, ಇದನ್ನು ಸ್ವಯಂ ಚಿಕಿತ್ಸೆಯನ್ನು ಮಾಡಲಿಕ್ಕೆ ಬಳಸಬಹುದೇ ಅಥವಾ ಇಲ್ಲವೇ ಎಂಬುದನ್ನು ಒಂದಿಷ್ಟು ನಾವು ಈ ಕಡೆ ನೋಡಬೇಕಾಗತ್ತೆ. ಇಲ್ಲಿ ಈ ಅನೇಕ ಬ್ರ್ಯಾಂಡ್ಗಳಿದ್ದಾವೆ, ಜೆಲುಸೆಲ್, ಡೈಜಿನ್ ಇತ್ಯಾದಿ ಸಹಸ್ರಾರು ನಮ್ಮ ಮಾರುಕಟ್ಟೆಗಳಲ್ಲಿ ಬ್ರ್ಯಾಂಡ್ಗಳಿದ್ದಾವೆ. ಅನೇಕ ಜನ ಇದನ್ನು ಹೋಗಿ ಕೊಂಡ್ಕೊಂಡು ಸೇವಿಸ್ತೀವಿ. ಮತ್ತು ಇಷ್ಟಕ್ಕೂ ಜಠರಾಮ್ಲ ಶಮನಕಗಳು ಅಂತ ಹೇಳಿದರೆ ಸುಲಭವಾಗಿ ತಿಳಿದಿಕ್ಕಿಲ್ಲ. ಎಂಟಾಸಿಡ್ಗಳು ಅಂತಂದರೆ ಬಹಳ ಸುಲಭವಾಗಿ ಗೊತ್ತಾಗುತ್ತೆ. ಇದಕ್ಕೆ ಎಂಟಾಸಿಡ್ ಎನ್ನುವುದೇ ಸೂಕ್ತವೇನೋ, ಇವುಗಳೆಲ್ಲವುಗಳಲ್ಲಿ ಏನೇನಿರುತ್ತೆ ಅಂತಂದರೆ ರಾಸಾಯನಿಕಗಳು, ಅದರಲ್ಲೂ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, ಸೈಮಿಥಿಕಾನ್ ಮತ್ತು ಸೋಡಿಯಂ ಬೈಕಾರ್ಬನೇಟ್ ಅಥವಾ ಅಡಿಗೆ ಸೋಡಾ, ಇದು ಮೂರು ಒಂದಿಷ್ಟು ಪ್ರಮಾಣದಲ್ಲಿ ಇರ್ತವೆ. ಎಷ್ಟೆಷ್ಟು ಪ್ರಮಾಣ ಅನ್ನೋದು ಬೇಡ ನಮಗೆ. ಇವರದು ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್, ಸಿಮಿಥಿಕಾನ್, ಸೋಡಿಯಂ ಬೈಕಾರ್ಬನೇಟ್, ಇದು ಸಾಮಾನ್ಯವಾಗಿ ಇರುವಂತಹ ಒಂದಿಷ್ಟು ಔಷಧಿಗಳು. ಅದು ಇದನ್ನು ಬಿಟ್ಟುಬಿಟ್ರೆ ಕ್ಯಾಲ್ಸಿಯಂ ಕಾರ್ಬನೇಟ್ ಇರ್ಬೋದು ಅಥವಾ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಇರ್ಬೋದು, ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ಇರ್ಬೋದು ಅಥವಾ ಮ್ಯಾಗ್ನೀಷಿಯಂ ಆಕ್ಸೈಡ್ ಇರ್ಬೋದು, ಇತ್ಯಾದಿ ಅನೇಕ ಏನಿದೆ ಔಷಧಿಗಳು ಇದರಲ್ಲಿ ಇರ್ತವೆ. ಇವುಗಳನ್ನು ಒಂದು ಅನುಮೋದಿತ ಪ್ರಮಾಣದಲ್ಲಿ ಹಾಕಿ ಬೆರೆಸಿದರೆ ಎಂಟಾಸಿಡ್ ಸಿದ್ಧ ಆಗುತ್ತೆ. ಈ ಸಿದ್ಧ ಮಿಶ್ರಣ ಎಸಿಡಿಟಿಯನ್ನು ಶಮನಗೊಳಿಸುತ್ತೆ. ಜಠರದಲ್ಲಿ ಈಗ ಒಂದು ಆಸಕ್ತಿದಾಯಕ ವಿಷಯಗಳನ್ನು ತಿಳ್ಕೊಳ್ಬೇಕು, ಯಾಕಂದರೆ ಜಠರದಲ್ಲಿ ಉತ್ಪತ್ತಿಯಾಗುವ ಆಮ್ಲದ ಪ್ರಮಾಣ ಎಷ್ಟಂದರೆ 3-4 ಲೀಟರ್ ಜಠರ ರಸ ಉತ್ಪನ್ನ ಆಗುತ್ತೆ. ಇದರ ಆಮ್ಲತೆ ಅಥವಾ ಪಿ ಎಚ್ 3 ಅಂದರೆ ಅತ್ಯಂತ ಕಡಿಮೆ ಮಟ್ಟದಲ್ಲಿರುತ್ತೆ. ಇದು ಪ್ರಬಲ ಗಂಧಕ ಆಮ್ಲಕ್ಕೆ ಸಮ. ಈ ಆಮ್ಲತೆ ಜಠರದಲ್ಲಿ ನಾವು ಸೇವಿಸುವ ವಿವಿಧ ಆಹಾರ ವಸ್ತುಗಳು ಕರಗಿ ಜೀರ್ಣವಾಗಲು ಅತ್ಯಂತ ಅವಶ್ಯಕವಾಗಿ ಇರುತ್ತೆ. ಉದಾಹರಣೆಗೆ ಈಗ ಜಠರಾಮ್ಲದ ಒಂದು ಗಾತ್ರ ಅಥವಾ ಅದರಲ್ಲಿರುವಂಥ ಒಂದು ವಾಲ್ಯೂಮ್ ತುಂಬ ಜಾಸ್ತಿ ಆದ ಕೂಡ ಏನಾಗುತ್ತೆ ಅಂತಂದರೆ ಅದೇನಾಗುತ್ತೆ, ಮೇಲ್ಗಡೆ ಹೋಗಿ ಬಂಪಾಗಿ ಅದು ನಮ್ಮ ಅನ್ನನಾಳಕ್ಕೆ ಅದು ಬಡಿಯೋದ್ರಿಂದ ಏನಾಗುತ್ತೆ, ನಮಗೆ ಎದೆ ಉರಿ ಅಥವಾ ಹೊಟ್ಟೆ ಉರಿ ಅಥವಾ ಗ್ಯಾಸ್ಟ್ರಿಕ್ ಆಸಿಡಿಟಿ ಅಂತ ಆಗುತ್ತೆ. ಇದರ ಪ್ರಮಾಣ ಅವಶ್ಯಕತೆಗಿಂತ ವಿವಿಧ ಪ್ರಮಾಣದಿಂದ ಈ ಎಸಿಡ್ ಪ್ರಮಾಣ, ಅದನ್ನೇ ಆಸಿಡಿಟಿ ಅಂತಾರೆ. ಉದರದಲ್ಲಿ ಆಮ್ಲದ ಪ್ರಮಾಣ ಜಾಸ್ತಿ ಆಗ್ತಾ ಹೋದಂಗೆ ಅದು ಮೇಲಕ್ಕೆ ಚಿಮ್ಮಿ ತೆರೆಯಂತೆ ಅನ್ನನಾಳದ ದ್ವಾರಕ್ಕೆ ಅಪ್ಪಳಿಸುತ್ತದೆ. ಇದಕ್ಕೆ ಗ್ಯಾಸ್ಟ್ರೋ ಯೂಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸೀಸ್ ಅಂತಾರೆ. ಅಂದರೆ ಮೇಲಿದ ಮೇಲೆ ಅದು ಒಂದು ಅಲೆಯಂತೆ ಬಂದು ಹೊಡೆಯುವುದರಿಂದ ಆಗ ಅಲ್ಲಿ ಉರಿ ಪ್ರಾರಂಭವಾಗುತ್ತೆ. ಇದಕ್ಕೆ ಗ್ಯಾಸ್ಟ್ರೋ ಯೂಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸೀಸ್ ಅಥವಾ ಗರ್ಡ್ GERD ಅಂತ ಕರೀತಾರೆ. ಅಥವಾ ಇಲ್ಲಿ ಒಂದು ಈ ಗ್ಯಾಸ್ಟ್ರಿಕ್ ಇದರ ಅಥವಾ ಹೊಟ್ಟೆಯ ಒಂದು ಸ್ಟ್ರಕ್ಚರ್ ನೋಡಬೇಕಾದ್ರೆ ಇದು ಯೂಸೋಫೇಗಸ್ ಅಥವಾ ಅನ್ನನಾಳ, ಇಲ್ಲಿ ಸ್ಪಿಂಕ್ಟರ್ ಇರುತ್ತೆ ಅಥವಾ ಒಂದು ಕವಾಟದ ರೀತಿಯ ಒಂದು ಆಕೃತಿ ಇರುತ್ತೆ. ಅದಾದಮೇಲೆ ಕೆಳಗಡೆ ಇಲ್ಲಿ ಹೊಟ್ಟೆಯ ಒಂದು ಕೈಮ್ ಅಂತ ಏನು ಹೇಳ್ತೀವಿ ಅದಿರುತ್ತೆ. ಅದಾದಮೇಲೆ ಸಾಮಾನ್ಯವಾಗಿ ಸಣ್ಣ ಕರಳು ಡಿಯೋಡಿನ ಮೂಲಕ ಹೊರಟೋಗ್ಬಿಡುತ್ತೆ. ಆ ರೀತಿ ಇರಬೇಕಾದ್ರೆ ಏನು, ಸಾಮಾನ್ಯವಾಗಿ ಈ ಆಸಿಡ್ ಪ್ರಮಾಣ ಜಾಸ್ತಿ ಆಗ್ತಾ ಬಂದಂಗೆ ಅದು ಈ ಕವಾಟವನ್ನು ತೆರೆದು ಈ ಯೂಸೋಫೇಗಸ್ ಅಥವಾ ಅನ್ನನಾಳದಲ್ಲಿ ಒಂದು ನುಗ್ಗುತ್ತೆ. ಆಗ ಏನಾಗುತ್ತೆ ಅಂತಂದರೆ ನಮಗೆ ಎದೆ ಉರಿ ಅಥವಾ ಎಸಿಡಿಟಿಯ ಒಂದು ಪರಿಣಾಮ ಗೊತ್ತಾಗಬಹುದು. ಇದು ಬಹಳ ಸಾಮಾನ್ಯ. ಇದನ್ನು ಈ ರೀತಿ ತತ್ಕ್ಷಣಕ್ಕೆ ಶಮನ ಮಾಡಲಿಕ್ಕೆ ಉಪಯೋಗಿಸುವುದೇ ನೀರ ಎಂಟಾಸಿಡ್ ಅಥವಾ ಡೈರೆಕ್ಟ್ ಎಂಟಾಸಿಡ್ಸ್ ಅಂತ ಹೇಳ್ತಾರೆ. ಇದರಲ್ಲಿರುವಂತಹ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ಮತ್ತು ಸೋಡಿಯಂ ಬೈಕಾರ್ಬನೇಟ್ ಇವು ನೇರವಾಗಿ ಆಮ್ಲವನ್ನು ನಿಷ್ಕ್ರಿಯಗೊಳಿಸುತ್ತವೆ, ಅಲ್ಲಿರುವಂತಹ ಆಮ್ಲವನ್ನು ನಿಷ್ಕ್ರಿಯಗೊಳಿಸುತ್ತವೆ. ಅದರಲ್ಲೂ ಸೋಡಿಯಂ ಬೈಕಾರ್ಬನೇಟ್ ಇದು ಬೈಕಾರ್ಬನೇಟ್ ಅಯಾನುಗಳನ್ನು ಉತ್ಪಾದಿಸಿ
ಹೈಡ್ರೋಕ್ಲೋರಿಕ್ ಆಮ್ಲದ ಜೊತೆಗೆ ಅದು ಬೆರೆತು ಬಿಟ್ಟು ಅದನ್ನು ನಿಷ್ಕ್ರಿಯಗೊಳಿಸುತ್ತೆ ಅಥವಾ ನ್ಯೂಟ್ರಲೈಸ್ ಮಾಡುವ ಒಂದು ಸ್ವಭಾವವನ್ನು ಅದು ಹೊಂದಿದೆ. ಇಲ್ಲಿ ಅನೇಕ ರೀತಿಯ ಆ್ಯಂಟಾಸಿಡ್ಗಳು ಮಾರುಕಟ್ಟೆಯಲ್ಲಿ ದೊರೆತವೆ, ಅನೇಕ ಜನಕ್ಕೆ ಇದು ಗೊತ್ತಿರುತ್ತೆ. ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ಇದು ಜಠರದಲ್ಲಿನ ಹೈಡ್ರೋಕ್ಲೋರಿಕ್ ಆಮ್ಲ ಏನಿರುತ್ತೆ ಅದರ ಜೊತೆಗೆ ಬೆರೆತು ಮ್ಯಾಗ್ನೀಷಿಯಂ ಕ್ಲೋರೈಡ್ ಮತ್ತು ನೀರನ್ನು ಉತ್ಪನ್ನ ಮಾಡುವ ಮೂಲಕ ಆಮ್ಲದ ಪ್ರಖರತೆಯನ್ನು ಬಹಳಷ್ಟು ಮಟ್ಟಿಗೆ ಕಡಿಮೆ ಮಾಡ್ತವೆ. ಹೀಗೆ ಈ ಸೈಮಿತಿಕಾನ್ ಇದು ಜಠರಾಮ್ಲವು ವಿವಿಧ ಕಣಗಳ ಜೊತೆಗೆ ಸಮ್ಮಿಶ್ರಗೊಂಡು ಅಲ್ಲಿ ಅನಿಲದ ಗುಳ್ಳೆಗಳೇನಿರ್ತವೆ ಅದನ್ನು ಒಂದುಗೂಡಿಸಿ ಹೊಟ್ಟೆಯುಬ್ಬರವನ್ನು ಕಡಿಮೆ ಮಾಡುತ್ತದೆ. ಕಾರಣ ಇವೆಲ್ಲವುಗಳ ಮಿಶ್ರಣವನ್ನು ಸೇವಿಸಿದರೆ ಕೂಡಲೇ ಆಮ್ಲ ಶಮನತೆಯಾಗಿ ನೆಮ್ಮದಿ ದೊರಕುತ್ತದೆ, ಒಂಥರ ರಿಲ್ಯಾಕ್ಸ್ ಆಗಿಬಿಟ್ಟು ಕೂಲ್ ಆಗ್ತಾರೆ. ಇದು ಈ ಆ್ಯಂಟಾಸಿಡ್ಗಳು ಕಾರ್ಯನಿರ್ವಹಿಸುವ ಒಂದು ವಿಧಾನ. ಇಲ್ಲಿ ಅನೇಕ ಸಲ ಏನಾಗುತ್ತೆ ಅಂತಂದರೆ ಇನ್ನೊಂದಿಷ್ಟು ಇನ್ಗ್ರೀಡಿಯೆಂಟ್ಸನ್ನು ಇದರಲ್ಲಿ ಹಾಕ್ತಾರೆ. ಇವು ನೇರ ಆ್ಯಸಿಡ್ ಶಮನಕಗಳು ಮತ್ತು ಅಪರೋಕ್ಷವಾಗಿ ಶಮನ ಮಾಡುವ ಅನೇಕ ಔಷಧಿಗಳಿದ್ದು ಅವುಗಳನ್ನು ವೈದ್ಯರು ಬರೆದುಕೊಡ್ತಾರೆ. ಈ ಸ್ಟಮಕ್ಕಲ್ಲಿ ಅಥವಾ ಹೊಟ್ಟೆಗಳಲ್ಲಿ ಎಷ್ಟು ಪಿ ಎಚ್ ಎಷ್ಟು ಇರುತ್ತೆ ಅಂತಂದರೆ ಸಾಮಾನ್ಯವಾಗಿ 1-3. ರಕ್ತದಲ್ಲಿ ಪಿ ಎಚ್ ಅಥವಾ ಆಮ್ಲ ಕ್ಷಾರತೆ 7.4 ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲದ ಈ ಪಿ ಎಚ್ 0.08. ಅಂದರೆ ಮೋಸ್ಟ್ ಆ್ಯಸಿಡ್ ಬಹಳಷ್ಟು ಆ್ಯಸಿಡ್ಗಳು ಎಷ್ಟಾಗ್ತವೆ 0 ಹಿಡಿದು 0.8 ಅವುಗಳ ಪಿ ಎಚ್ ಇರುತ್ತೆ. ಹೊಟ್ಟೆಯಲ್ಲಿ ಸಾಮಾನ್ಯವಾಗಿ 1-3, ರಕ್ತದಲ್ಲಿ 7.4. ಈ ರೀತಿ ಇದ್ದಾಗ ಅನೇಕ ಸಲ ಈ ಜಠರಾಮ್ಲ ನಿವಾರಕಗಳು ವಿವಿಧ ರೀತಿಯಲ್ಲಿ ಕೆಲಸ ಮಾಡ್ತವೆ. ಸಾಕಷ್ಟು ಪ್ರಮಾಣದಲ್ಲಿ ಹೊಟ್ಟೆಯ ಒಳಗೆ ಒಂದು ಮ್ಯೂಕಸ್ ಅಥವಾ ದ್ರವ ಉತ್ಪನ್ನವಾಗಿಬಿಟ್ಟು ಎಲ್ಲ ರಕ್ಷಣೆಯನ್ನು ಮಾಡುತ್ತದೆ. ಅದಲ್ಲದೆ ಬೈಕಾರ್ಬೊನೇಟ್ ಅಯಾನುಗಳು ಅಲ್ಲಿಂದ ಬಿಡುಗಡೆ ಆಗುತ್ತವೆ. ಇದಲ್ಲದೆ ಪ್ರೋಸ್ಟಾಗ್ಲ್ಯಾಂಡಿನ್ಗಳು ಇತ್ಯಾದಿಗಳು ಸಹಿತ ಬಿಡುಗಡೆ ಆಗಿಬಿಟ್ಟು ಅವಲ್ಲೇನಾಗುತ್ತೆ ಅಂತಂದರೆ ಅದು ಅಲ್ಲಿ ಗ್ಯಾಸ್ಟ್ರಿಕ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಥವಾ HCLನ್ನು ಅದು ಶಮನಗೊಳಿಸುತ್ತೆ. ಆ್ಯಂಟಾಸಿಡ್ಗಳನ್ನು ನಿರಂತರವಾಗಿ ಸೇವಿಸಿದರೆ ದೇಹದಲ್ಲಿನ ಕ್ಷಾರತೆ ಜಾಸ್ತಿಯಾಗಿ ಕೆಲವೊಮ್ಮೆ ತಲೆನೋವು ವಾಂತಿ ಬಂದ ಹಾಗೆ ಆಗುತ್ತೆ. ಅದಕ್ಕಾಗಿ ನಿರಂತರವಾಗಿ ಇವುಗಳನ್ನು ಸೇವಿಸಬಾರದು. ವೈದ್ಯರ ಸಲಹೆ ಇಲ್ಲದೆ ಯಾವುದೇ ಆ್ಯಂಟಾಸಿಡ್ಗಳನ್ನು ಸೇವಿಸುವುದು ವರ್ಜ್ಯ. ಕೆಲವೊಮ್ಮೆ ಆ್ಯಂಟಾಸಿಡ್ಗಳನ್ನು ಬಹಳ ಜಾಸ್ತಿ ತೆಗೆದುಕೊಂಡ ಮೇಲೆ ಮೇಲಿಂದ ಮೇಲೆ ಮೂತ್ರ ವಿಸರ್ಜನೆ, ಮೈಕೈ ನೋವು ಇತ್ಯಾದಿ ಆಗಬಹುದು. ಹೊಟ್ಟೆಯಲ್ಲಿ ಒಂದಿಷ್ಟು ಪ್ರಮಾಣದಲ್ಲಿ ಇಂಗಾಲದ ಡೈಆಕ್ಸೈಡ್ ಉತ್ಪನ್ನವಾಗಿ ಹೊಟ್ಟೆಯುಬ್ಬರದ ಥರ ಕಾಣಿಸಿಕೊಳ್ಳಬಹುದು. ಕೆಲವೊಮ್ಮೆ ಬೇದಿ ಅಥವಾ ಮಲಬದ್ಧತೆ ಸಹಿತ ಆಗಬಹುದು. ಹೀಗೆ ಅನೇಕ ಅತಿಯಾದರೆ ಅಮೃತವೂ ವಿಷ. ಹಾಗೆ ಈ ಪರಿಣಾಮವಿರುವಂತಹ ಎಲ್ಲ ಔಷಧಿಗಳು ಒಂದಿಷ್ಟು ಅಡ್ಡ ಪರಿಣಾಮವನ್ನು ಹೊಂದಿರ್ತವೆ. ಈ ಆ್ಯಂಟಾಸಿಡ್ಗಳನ್ನು ವೈದ್ಯರ ಸಲಹೆಯ ಪ್ರಕಾರ ಸೇವಿಸುವುದು ಬಹಳ ಒಳ್ಳೆಯದು. ಅದಕ್ಕೆ ಯಾಕೆಂತಂದರೆ ಜಠರಾಮ್ಲತೆ ಏಕೆ ಬಂದಿದೆ ಎಂಬುದಕ್ಕೆ ಸರಿಯಾದ ಕಾರಣ ಪತ್ತೆ ಮಾಡಿ ತಜ್ಞರಿಂದ ಅದನ್ನು ಚಿಕಿತ್ಸೆ ಪಡೆಯಬೇಕು. ಸ್ವಯಂ ಚಿಕಿತ್ಸೆ ಯಾವುದೇ ಕಾರಣಕ್ಕೂ ಒಳ್ಳೆಯದಲ್ಲ ಮತ್ತು ಅತ್ಯಂತ ಅಪಾಯಕಾರಿ ಸಹ. ಕಾರಣ ಇದು ಇಷ್ಟೊತ್ತು ಕೇಳಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಆರೋಗ್ಯ ಚೆನ್ನಾಗಿರಲಿ. ನಮಸ್ಕಾರ.